ಯಾವುದೋ ಪ್ರದೇಶ ಯಾವುದೋ ಊರು ಎಲ್ಲ ಊರುಗಳು ನಮ್ಮವೇ ಅಂತ ಅನಿಸುವಷ್ಟು ಮಟ್ಟಿಗೆ ಜನ ಪ್ರೀತಿಸ್ತಾರೆ ಒಂದೊಂದು ಒಂದೊಂದು ವೈಶಿಷ್ಟ್ಯ ಈಗ ಜೀವನದಲ್ಲಿ ನಾವು ಮಂಗಳೂರು ನನಗೆ ತುಂಬ ಹಿಡಿಸುವಂಥ ಊರು ಭಾಳ ಸೌಮ್ಯ ಜನ ಹಾಂ ಇದಾರ ಎಷ್ಟು ಒಳ್ಳೆಯ ಜನ ಸುಂದರಿಯರು ಸುಂದರರು ಸುಂದರಿಯರು ಬೆವರು ಜಾಸ್ತಿ ಬರೋದರಿಂದ ಅವರು ಯಾವುದೇ ಫೇರ್ ಆ್ಯಂಡ್ ಲವ್ಲಿ ಈ ಕೊಟ್ಟೋರು ಮರೀಗೆ ಹಚ್ಚಲ್ಲ ಬೆವರು ಹೋದಾಗೆಲ್ಲ ತಿಳಿಯಾಗ್ತಾ ಬರ್ತಾರೆ ನಾನೊಂದು ಎಂಟು ದಿವಸ ಇದ್ದರೆ ಅಲ್ಲಿ ಬೆಳಗಾಗ್ತೀನಿ ಅಂತ ಅಂದ್ಕೊಂಡಿದ್ದೆ ಬಟ್ಟೆಗಳೆಲ್ಲ ಕೊಳು ಹೋದವಾಗಲಿ ನಾನು ಮರಣ ಬರಲಿಲ್ಲ ಏನ ಮಂಗಳೂರು ಜನರದ್ದು ಅವ್ರ ಭಾಷೆನೇ ಬೇರೆ ಹೌದಾ ನಗಲ್ಲ ಕೇಳಿದಷ್ಟು ದುಡ್ಡು ಕೊಡ್ತಾರೆ ಒಂದೇ ಮಾತುಗೆ ಒಪ್ತಾರೆ ಆಯಿತು ಆಯಿತು ಬನ್ನಿ ಬನ್ನಿ ಕೊಡೋಣ ಬನ್ನಿ ಬನ್ನಿ ಹೋದ್ವಿ ಇದೇ ರೀತಿ ಅಡಿಟೋರಿಯಂ ಟಿ ಎಮ್ ಎಫ್ ಐ ಅಬ ಸಭಾಂಗಣ ಅಂತಿದೆ ಮಂಗಳೂರು ಜನ ಸೇರಿ ಸರ್ ಮಾ ಮನೆ ಮಾತಾಡ್ದೆ ಯಾರೂನಾಗಲಿಲ್ಲ ಜೋಶೆ ಮಿಮಿಕ್ರಿ ಮಾಡ್ದೆ ಯಾರೂ ಆಗಲಿಲ್ಲ ಗುರುಗಳೇ ನೀವು ಹೋಗಿ ಅಂದ ಬಡ್ಡಿ ಮಕ್ಕಳ ನಿಮ್ಮ ಪರಿಸ್ಥಿತಿ ನೋಡಿಕೊಂಡು ನಾನು ಹೋಗು ಅಂತೀರ ನಡ್ರಿ ಕೊಟ್ಟಷ್ಟು ಕೊಡಲಿ ತಗೊಂಡು ಹೋಗಿಬಿಡೋಣ ನಾನು ಮಾತಾಡಲ್ಲ ಏ ಆದರೂ ಸರ್ ನಿಮ್ಮ ಹೆಸರು ಮೇಲೆ ಕಾರ್ಯಕ್ರಮ ಇದೆ ಸರ್ ಹೋಗಿ ನಿಂತೆ ನಾನು ಹೈಲೈಟ್ಸು ಅನ್ನೋದು ಏನು ಹೇಳಿದೆ ಎಲ್ಲ ಹೇಳಿದೆ ಹ್ಞೂ ಯಾರು ಹ್ಞೂ ಹಳೆಯದು ಅಳಿಸಲಿಲ್ಲ ಹೊಸದು ಮೂಡಲಿಲ್ಲ ಅವ್ರ ಮುಖದ ಮೇಲೆ ನಗು ಸರಿ ಮಾತಾಡಿದೆ ಸರ್ ಏನಿಲ್ಲ ಆಯಿತು ನಡ್ರಿ ಕೊಟ್ಟಷ್ಟು ಕೊಡಲಿ ಇಸ್ಕೊಂಡು ಹೋಗಿಬಿಡೋಣ ಅಂತ ಇನ್ನೇನು ಮುಗಿಸಿ ಪಕ್ಕದಲ್ಲಿ ಮೋಹನ್ ಆಳ್ವಾ ಕೂತಿದ್ರು ಏನು ಸರ್ ಜನ ನಗ್ತಾನೆ ಇಲ್ಲ ಇಲ್ಲ ನಮ್ಮ ಜನ ಹಾಗೆಲ್ಲ ನಗಾಡೋದಿಲ್ಲ ಯಾಕೆ ಸರ್ ಏನು ಇದೆ ಶಾಪನ ಏನಾದರೂ ಇಲ್ಲ ಇಲ್ಲ ಒಳಗಡೆ ಆಸ್ವಾದಿಸ್ತಾರೆ ಅವ್ರಿಗೆ ಅರ್ಥ ಆಯ್ತು ಅಂದರೆ ಅವ್ರ ಮುಖ ಸ್ವಲ್ಪ ಹೀಗಾಯ್ತು ಅಂದರೆ ಓಕೆ ಓ ಸಾರ್ ನಮಗೆ ಬಿದ್ದು ಬಿದ್ದು ನಗಬೇಕು ಸರ್ ಚಪ್ಪಾಳೆ ನಮ್ಮ ಜನ ನೋಡ್ರಿ ತಲೆ ಮ್ಯಾಗಿನ ರುಮಾಲ ತೆಗೆದ ಮ್ಯಾಗೆ ಹೋಗೋದು ಹಿಡಿತಾವ ಟೋಪಿಗೆ ತೆಗೆದು ಇನ್ನೊಬ್ಬರ ಮುಖಕ್ಕೆ ಒಯ್ಯತಾವ ಬಗಲಾಗಿರೋವನು ಬೆನ್ನಿಗೆ ಬಾಸುಂಡೆ ರೆಮ್ಮ ಅಂತ ಬಾರಿಸ್ತಾವೆ ಏನಿ ನಾವು ನವ ನಗಸಿ ನನ್ನ ಯಾಕೆ ಪಡೀತಿಲೇ ಅಂತ ನಮ್ಮ ಏ ಭಾಳ ನಗಸ್ಬೇಡ್ರಿ ಇವ ನಾನು ಒದ್ಯಾಕಿಲ್ಲ ಪಕ್ಕದಾಗಿರೋನು ಬಿಡಿತಾರೆ ನಮ್ಮವ್ರು ತಾವು ಬಡ್ಕೊಳಂಗಿಲ್ಲ ನಾನು ಅದಕ್ಕೆ ನಮ್ಮ ಕಡೆ ಹೇಳ್ತಿದ್ದೆ ಭಾಳ ನಗ್ಬಂದು ನಿಮ್ಮ ಕಪಾಳಕ್ಕೆ ನೀವ್ ಬಿಡ್ಕೊಡ್ರಿ ಅವ್ರಿಗೆ ಬಿಡಿಬೇಡ್ರಿ ಹೌದಾ ಹಂಗೆ ಕೇಳಿದೆ ಏನು ಸರ್ ಆಳ್ವಾ ಸರ್ ನಮಗೆ ರಿಯಾಕ್ಷನ್ ಬಂದರೆ ಮಾತಾಡೋದಕ್ಕೆ ಒಳ್ಳೆ ಸರ್ ಆಳ್ವಾ ಅಂದರೆ ಅವ್ರು ಹೇಳಿದರು ಬರಲಿಲ್ಲ ಮತ್ತು ಹೇಗೆ ಜಡ್ಜ್ ಮಾಡ್ಬೇಕು ಸರ್ ಕೂತಿದಾರಲ್ವೋ ಎದ್ದು ಹೋಗಿಲ್ಲ ಅಂದರೆ ಅವರು ಹಿಡಿಸಿದೆ ಕಾರ್ಯಕ್ರಮ ನೋಡಿ ಎಷ್ಟು ವ್ಯತ್ಯಾಸ ಇದೆ ಯಾಕೆ ಕೋಶ ಓದಬೇಕು ದೇಶ ಸುತ್ತಬೇಕು ಅಂತಾರೆ ಅಂದರೆ ಇದೇ ಕಾರಣಕ್ಕೆ ಒಂದೊಂದು ಊರಿಂದ ಒಂದೊಂದು ವೈಶಿಷ್ಟ್ಯ ಸ್ನೇಹಿತರೆ ಬೈ ಸುಮ್ಮನೆ ಕೂತರು ಅಂದರೆ ಅದು ಅವ್ರಿಗೆ ಅವ್ರು ಕೊಡೋ ದೊಡ್ಡ ಗೌರವ ನಾವು ಅದಕ್ಕೆ ಮಂಗಳೂರಿಗೆ ಹೋದರೆ ನಮಗೆ ಸನ್ಮಾನ ಬೇಡ ನಮಗೆ ಹಾರ ಬೇಡ ತುರಾಯಿ ಬೇಡ ಸಂಭಾವನೆ ಅಲ್ಪ ಸ್ವಲ್ಪ ಕೊಡಿ ಆದರೆ ಎದ್ದು ಹೋಗಬೇಡಿ ನಗರಿ ಅಂತ ಕೂಡ ಹೇಳಲ್ಲ ಹೇಳಲದ ಅವರಿಗೆ ಇಂಥ ವಾತಾವರಣದಲ್ಲೂ ಹದಿನಾರು ಬಾರಿ ನಾನು ಮಂಗಳೂರಿಗೆ ಹೋಗಿ ಬಂದಿದ್ದೆ ಅಂದರೆ ಅವರಂಥ ಉದಾರಿಗಳಿಲ್ಲ ನನ್ನಂಥ ಭಂಡನಿಲ್ಲ ಅಲ್ಲಿ ಕೆಲವು ಮಾತುಗಳಿದೆ ಆ ಕಡೆ ಗಂಡು ಈ ಕಡೆ ಹೆಣ್ಣು ಭಾಳ ಕಷ್ಟ ಬೆಳಗಾವ್ ಹುಬ್ಬಳ್ಳಿ ಹುಡುಗಿ ಮಂಗಳೂರು ಲವ್ ಮಾಡಿಬಿಟ್ಟು ಕಾಲೇಜ್ನಾಗ ಮದುವೆ ಆತು ಒಂದು ವಾರ ಮಾವನ ಮನೆಗೆ ಇದ್ದರು ಧಾರವಾಡದಾಗ ಒಂದು ಬೆಳಗ್ಗೆ ಮಂಗಳೂರು ಬಸ್ ಹತ್ತಿ ಸಾಯಂಕಾಲ ಅಲ್ಲಿಗೆ ಮುಟ್ಟಿದ್ರು ಪಾಪ ಹುಡುಗಿ ತಂದೆ ಮಾವ ಆ ತಂದೆ ಹಳಿ ಅಂದ್ರಿಗೆ ಫೋನ್ ಮಾಡಿದೆ ಅಳಿ ಅಂದರೆ ನಮ್ಮಲ್ಲಿ ಏನು ರೀ ಬಸ್ ಮುಟ್ಟಿದ್ದಿಲ್ಲ ನೀವು ಊರು ಮುಟ್ಟಿದ್ದಿಲ್ಲ ಹೌದಿಲ್ಲ ಹಳಿ ಅಂದರೆ ಈಗ ತಾನೇ ಬಂದಿದ್ದೆ ಬೇರೆ ರಾತ್ರಿ ಮುಟ್ಟುತ್ತೇನೆ ಅಂತ ಹಾಂ ಇಷ್ಟಿದ್ರೂ ಗೊತ್ತಿದ್ರು ಮತ್ತೆ ಮಂಗಳೂರು ಹುಡುಗ ನಮ್ಮ ಹುಡುಗಿನ ಕೊಡ್ತೀವಿ ಇದೇ ನಮ್ಮ ಔದಾರ್ಯ ಯಾಕೆ ನಮಗೆ ಭಾಷೆಯ ಮೇಲೆ ದ್ವೇಷವಿಲ್ಲ ಕರ್ನಾಟಕದ ಎಲ್ಲ ಪ್ರಾಂತದ ಭಾಷೆಗಳು ನಮಗೆ ಹರ್ಷವನ್ನು ಸಂತೋಷವನ್ನು ಆನಂದವನ್ನು ಕೊಡ್ತವೆ ಆಸ್ವಾದಿಸುವ ಗುಣ ನಮ್ಮಲ್ಲಿರಬೇಕು ಅವ್ರ ಯಕ್ಷಗಾನ ಎಷ್ಟು ಚೆನ್ನಾಗಿರ್ತದೆ ಅವ್ರ ಯಕ್ಷಗಾನದಲ್ಲಿ ಹಾಸ್ಯ ಪಾತ್ರ ಹೇಗಿರ್ತದೆ ಆ ಕಡೆಯವರು ಅನೇಕ ಜನ ಕಮಿಡಿಯನ್ಸ್ ನಮ್ಮ ಕಡೆ ಬರ್ತಾರೆ ಹಾಸ್ಯ ಭಾಷಣಕಾರ ಹಾಗೆ ನಾವು ಅಲ್ಲಿಗೆ ಹೋಗ್ತೀವಿ ಹದಿನಾರು ಬಾರಿ ಹೋಗಿದ್ವಿ ಅಲ್ಲೂ ಟಿಕೆಟೇ ಟಿಕೆಟ್ ತೊಗೊಂಡು ಹೋಗ್ತಾರಂದ್ರೆ ಆಶ್ಚರ್ಯನೇ ಇತ್ತು ನೀವು ಟಿಕೆಟ್ ಕೊಟ್ಟರು ಇಷ್ಟು ನಗ್ತಿರೋದು ಗ್ರೇಟ್ ಇದು ನಿಜಕ್ಕೂ ಇತ್ತೀಚಿನ ದಿನಗಳಲ್ಲಿ ಇಷ್ಟೆಲ್ಲ ನಮ್ಮದು ಯೂಟ್ಯೂಬ್ನಲ್ಲಿ ವಾಟ್ಸಪ್ಗಳಲ್ಲಿ ಟಿ ವಿಗಳಲ್ಲಿ ನೋಡಿದರೂ ಕೂಡ ಇಷ್ಟು ಜನ ಬಂದಿದ್ದೀರಿ ಅಂದರೆ ನಿಜಕ್ಕೂ ಇದು ನಮ್ಮ ಪೂರ್ವ ಜನ್ಮದ ಸುಕೃತ ನಿಮ್ಮಂಥ ಅಭಿಮಾನಿಗಳು ಎಲ್ಲ ಕಲಾವಿದರಿಗೂ ಸಿಗಬೇಕು ಅನ್ನೋದು ನನ್ನ ಬೈಕ್ ಹಾಗೆ ಹಾಸ್ಯಕ್ಕೆ ಮಕ್ಕಳೇ ನಮಗೆ ಮುಖ್ಯವಾಗಿರ್ತಕ್ಕಂಥ ವಸ್ತು ಹಾಗಂತ ಅವ್ರನ್ನ ಬೈತೀವಿ ಅಂತಲ್ಲ ನಾವು ನನ್ನ ಪೆಟ್ಟು ಹೇಳೋದು ಯಾವಾಗಲೂ ನಮ್ಮ ಬೀಚಿಯವರು ತಿಮ್ಮ ಅಂತ ಹೇಳಿದರೆ ನಾನು ಸಿದ್ಲಿಂಗ ಅಂತ ಹೇಳ್ತೀನಿ ಹೌದಾ ಆ ಸಿದ್ಧಲಿಂಗ ಅಂದರೆ ಬೇರೆ ಸುಮ್ಮನೆ ಅದೊಂದು ಕಲ್ಪನೆ ಪಾತ್ರ ಅದಕ್ಕೂ ಕೂಡ ಮನೆ ಯಾರೋ ಕಮೆಂಟ್ ಮಾಡಿದ್ರು ಸಿದ್ಲಿಂಗ ಅಂತಲೇ ಹೇಳ್ತಾರೆ ಬೇರೆಯವ್ರ ಹೆಸರು ಹೇಳಲ್ಲ ಏನತ್ತ ಮಾಜ್ ತಿಮ್ಮ ಅಂತ ಬೀಚ್ ಇಟ್ಟರು ಹಾಗಾದ್ರೆ ತಿಮ್ಮ ಬೈಕ್ ಬೈಕೋಬೇಕಾ ಹಾಂ ಹಾಗೆ ಕೆಲ ಎಲ್ಲರೂ ಕೆಲವ್ರು ಕಮೆಂಟ್ ಮಾಡ್ತಿರ್ತಾರೆ ಸಿದ್ಲಿಂಗ ಅಂತಲೇ ಯಾಕೆ ಬೇರೆ ಪ್ರಾಣೇಶ ಅಂತಲೇ ಇಟ್ಟರು ದೊಡ್ಡ ಬಡ್ಡಿ ಮಗ ನಾನೇ ಆ ಪ್ರಾಣಾಯಸ ಮೇಷ್ ಸಿಕ್ಕಿದ್ರು ಪ್ರಾಣೇಶ ನಾನು ಶಾಲೆಯಲ್ಲಿ ಭಾಳ ದಡ್ಡ ತುಂಬ ದೊಡ್ಡ ನಾನು ನಾನು ಓದು ಭಾಳ ಕಡಿಮೆ ನಾನು ಸ್ಟೂಡೆಂಟ್ ಇರುವಾಗಲೇ ಕಾದಂಬರಿಗಳು ಓದ್ದು ತ್ರಿವೇಣಿ ತ್ರಿವೇಣಿಯವ್ರ ಕಾದಂಬರಿ ಆಮೇಲೆ ಬೀಚ ಬೀಚೋರು ಅರ್ಥ ಆಗ್ತಿರ್ಲಿಲ್ಲ ನಮ್ಮ ತಾಯಿ ಅವರು ರಜೆ ದಿನಗಳಲ್ಲಿ ಕಾದಂಬರಿ ತರಿಸೋ ಹತ್ತು ಪೈಸೆಗೆ ಒಂದು ಬುಕ್ಕು ಖರೀದಿಗಲ್ಲ ಲೈಬ್ರರಿ ಹತ್ತು ಪೈಸೆ ಕೊಟ್ಟು ಒಂದು ಬುಕ್ ಕೊಡು ಅದನ್ನು ಇಡೀ ದಿವಸ ನಮ್ಮ ಮೂರು ದಿವಸ ಇನ್ನೊಂದು ಬುಕ್ಕು ನಾಲ್ಕು ಕಾಣೆಗೆ ಮೂರು ಬುಕ್ಕು ಹತ್ತು ಪೈಸೆ ಒಂದು ಬುಕ್ಕು ಒಂದು ದಿವಸಕ್ಕೆ ಹತ್ತು ಪೈಸೆ ಜಾಸ್ತಿ ಕೊಡಬೇಕಾಗುತ್ತೆ ಅಂದರೆ ಎಷ್ಟು ಫಾಸ್ಟಾಗಿ ಓದೋದು ಕಲ್ತಿರಬೇಡ ಹೌದಾ ಒಂದು ಕಾದಂಬರಿ ಒಂದೇ ದಿವಸಕ್ಕೆ ಇದ್ರು ಇವತ್ತು ನಮ್ಗೆ ಯಾರಾದರೂ ಗಿಫ್ಟಾಗಿ ಬುಕ್ ಕೊಟ್ಟರೆ ಪುಸ್ತಕಗಳು ಕೊಡ್ತಾರೆ ಕಾಣಿಕೆಯಾಗಿ ಅಯ್ಯೋ ಬುಕ್ಸ್ ಕೊಟ್ಟಿದ್ದಾರೆ ಬೇರೆ ಏನೂ ಸಿಗಲಿಲ್ಲ ಬಡಿ ಮಕ್ಕಳಿಗೆ ಯಾರ್ದೋ ಓದಲಾರ್ದು ಕೊಟ್ಟರು ಹೀಗೆಲ್ಲ ಬೈಕೈತಿವಿ ನಾವು ಬುಕ್ ಗಿಫ್ಟ್ ಕೊಡೋದೇ ಕಡಿಮೆ ಆಗಲೇ ಕೆಲವು ದಿವಸ ಶುರುವಾಗಿತ್ತು ಹಾರ ಹಾಕಬೇಡಿ ಶಾಸಕ ಸಚಿವರುಗಳಿಗೆ ಬುಕ್ ಕೊಡಿ ಅಂತ ಅದು ಯಾವಾಗ ಹೋಯ್ತು ಗೊತ್ತೇ ಆಗಲಿಲ್ಲ ಮತ್ತೆ ಹಾರ ಏನೇ ಬಂದು ಆ ಬುಕ್ ಸಂಸ್ಕೃತಿ ಬರಬೇಕು ನಾವು ಇವತ್ತಿಗೂ ಪರಸ್ಪರ ಭೇಟಿಯಾದಾಗ ಗಿಫ್ಟ್ ಹಾಕಿ ಪುಸ್ತಕಗಳನ್ನ ಕೊಡೋದಕ್ಕೆ ಅಭ್ಯಾಸ ಮಾಡಿ ಕನ್ನಡ ಪುಸ್ತಕಗಳೇ ಆಗಿರಲಿ ಅದು ಮಾತ್ರ ಜ್ಞಾಪಕ ಲಿಟೇ ನಾವು ಎಂಥ ಲೇಖಕರ ಬರಹಗಳನ್ನ ಕಳ್ಕೊಂಡಿದ್ದೀವಿ ಗೊತ್ತಾ ಎಂತೆಂಥ ಕಲಾವಿದರು ಎಂಥ ಸಾಹಿತಿಗಳು ಪುಸ್ತಕಗಳು ಉಷಾ ನವರತ್ನಾರಾಮ್ ತ್ರಿವೇಣಿ ಎಮ್ ಕೆ ಇಂದಿರಾ ಎಮ್ ಕೆ ಇಂದಿರಾರ ಎರಡು ಕಾದಂಬರಿಗಳು ಟೂ ಲೆಟ್ ಅಂತ ಒಂದು ಕಾದಂಬರಿ ಟೂ ಲೆಟ್ ಅಂದರೆ ಬಾಡಿಗೆ ಬೆಂಗಳೂರಿನ ಅರವತ್ತು ಎಪ್ಪತ್ತನೇ ಇಸುವಿಯ ಬಾಡಿಗೆ ಮನೆ ಕಷ್ಟಗಳು ಎಷ್ಟು ಚೆನ್ನಾಗಿ ವರ್ಣಿಸಿದ್ದಾರೆ ಟೂ ಲೆಟ್ ಅಂತ ಅದ್ಭುತ ಕಾದಂಬರಿ ಓದ್ಬೇಕು ದಯವಿಟ್ಟು ತೊಗೊಂಡು ಆ ಮನೆ ಬಾಡಿಗೆಗಿರೋರೆಲ್ಲ ಬಾಡಿಗೆ ಮನೆಯನ್ನು ತುಂಬ ಬೈದೀರಿ ಮೇಡಮ್ ಬಾಡಿಗೆ ಮಾಲೀಕರ ಬಗ್ಗೆ ಮನೆ ಕಾದಂಬರಿ ಯಾಕೆ ನೀವು ಅಂತ ಪತ್ರ ಹಾಕ್ತಿದ್ರು ಲೇಖಕಿಯರಿಗೆ ಅದಕ್ಕೆ ಅವರು ಮತ್ತೊಂದು ಕಾದಂಬರಿ ಬರೆದರು ಮನೆ ಕಟ್ಟಿ ನೋಡು ಮನೆ ಕಟ್ಟಿ ನೋಡು ಟೂಲೆಟ್ ಎರಡು ಕಾದಂಬರಿಗಳನ್ನು ಅದ್ರ ಪಾರ್ಟಿ ಎ ಪಾರ್ಟ್ ಬಿ ಅಲ್ಲಿ ಮನೆ ಬಾಡಿಗೆ ಕೊಟ್ಟೋರ ಪರಿಸ್ಥಿತಿ ಬಾಡಿಗೆ ಇರೋರ ಪರಿಸ್ಥಿತಿ ಎಷ್ಟು ಸುಂದರ ನವರತ್ನಮ್ಮ ಅವ್ರ ಕಾದಂಬರಿಗಳು ಯಾರು ಅನಕ್ರು ಗೊತ್ತೇ ಇಲ್ಲ ಅನಕ್ರು ಕಾದಂಬರಿ ಸಾರ್ವಭೌಮ ಅಂತ ಅನ್ಸ್ಕೊಂಡವರು ಇವತ್ತು ನಮ್ಗೆ ಓದೋ ಹವ್ಯಾಸನೇ ಇಲ್ಲ ಎಲ್ಲ ತಿಕ್ಕದ ತಿಂಗ್ ಟಿಂಗ್ ಥಿಂಗ್ ಈ ನೋಡಿ ಚಪ್ಪಾಳೆ ತಟ್ಟಿದ್ರಿ ಇದೇ ನೀವು ನಂದು ಕಾರ್ಯಕ್ರಮನ ಫೇಸ್ಬುಕ್ಕಲ್ಲೋ ವಾಟ್ಸಪ್ಪಲ್ಲೋ ನೋಡಿದ್ರಿ ನೀವೇನು ಮಾಡ್ತಿದ್ರಿ ಟಿಂಗ್ ಹಿಂಗೆ ನೋಡಿದ್ರೆ ಸಂತೋಷ ಆಗ್ತದ ನನಗೆ ಟಿಂಗ್ ಚೆನ್ನಾಗಿಲ್ಲ ಹಾಂ ಮೂಕ ಭಾಷೆ ಟಿಂಗ್ 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 ಹಾಂ ಈಗಂತೂ ತಲೆ ಚರ್ಚ್ಗಳೊಂದು ಬಂದಿದೆ ಚಪ್ಪಾಳೆ ತೊಟ್ಟೋದು ಬಂದಿದೆ ಹಿಂಗೆ 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 ಇಷ್ಟೇ ಅಂದ್ರೆ ಅಮ್ಮ ಎಷ್ಟು ಚಪ್ಪಾಳೆ ಪಡ ಐದು ನಿಮಿಷ ಆದ ತಕ್ಷಣ ಮತ್ತೆ ಹೀಗೆ ನಾನೇ ಬೇಜಾರಾಗಿ ಮುಚ್ಚೋ ಚಪ್ಪಾಳೆ ತಟ್ಟಬೇಡ ನಿಜವಾದಂಥ ಏನು ಹೊರಗಡೆ ಬರ್ತಾ ಇದೆ ನಿಮಗೆ ಆನಂದ ಈ ಆನಂದವೇ ಕಲಾವಿದನ ಬದುಕಿಸೋದು ಉಳಿಸೋದು ಅವನನ್ನು ಬಾಳಿಸೋದು ಭಾಳ ದಿವಸ ಅದಕ್ಕೆ ಚಪ್ಪಾಳೆ ತಟ್ಟತ ಲೇ ಸಾ ದಿವಸಕ್ಕೆ ಎಂಟು ತಾಸು ಸಾಲಿ ನಡೀತಿತ್ಲೇ ಅಂತ ಪಾಠ ಮಾಡ್ತದೆ ನಮ್ಮ ಎಷ್ಟು ಸಿದ್ಲಿಂಗನಿಗೋ ಬರಮಾಪುರಿ ಯಾರಿಗೋ ದಿನಕ್ಕೆ ಎಂಟು ಗಂಟೆ ಮಲಗಬೇಕು ಅಂತ ಹೇಳಿದ್ರೆ ಡಾಕ್ಟ್ರು ಅವಾ ಅಂದ ಸಾಧ್ಯ ಇಲ್ಲ ಸರ ದಿನಕ್ಕೆ ಎಂಟು ಗಂಟೆ ಮಲಗೋದು ಸಾಧ್ಯ ಇಲ್ಲ ಯಾಕ ಸಾಲೆ ನಡೆಯುವುದ ನಾಲ್ಕು ರೀ ಅರ್ಥ ಅಂದ್ರೆ ಅವಾಗ ನೀದ್ದು ಬರೋದೇ ಶಾಲೆ ಆಗ ಲೇ ನೀವು ಒಂದು ವಾರ ಹತ್ತ ಸಾಲಿಗೆ ಬರಲಾರ್ದ ಇವತ್ತು ಬಂದಿದ್ದು ಯಾಕ ಸರ ನಮ್ಮ ಕಡೆ ಒಂದು ಗಾದೆ ಮಾತೈತ್ರಿ ಏನು ಹೋದ ಜಾಗಕ್ಕೆ ಹಗಲಗಲ ಹೋಗಿದ್ರೆ ಮರ್ಯಾದೆ ಇರಂಗಿಲ್ಲ ಈಗಿನ ಹುಡುಗರು ಕೊಡೋಕೆ ಸಾಧ್ಯರಾ ಇಂಥ ಉತ್ತರಗಳು ಸಾಧ್ಯರಲ್ಲ ಹಂಗೆ ನಾ ಒಬ್ಬನ್ನ ಕೊಂದೆ ಗ್ರಾಮರ್ ವ್ಯಾಕರಣ ಹೇಳಕತ್ತಿದ್ರು ನಾ ಒಬ್ಬನ ಕೊಂದೆ ಇದ್ರ ಭವಿಷ್ಯತ್ ಕಾಲ ಹೇಳ್ರಿ ಅಂದ ಆದರೆ ನಾಳೆ ಜೈಲು ಸೇರ್ತೀರಿ ಅಂದರು ಸುಳ್ಳಲ್ಲ ರೀ ಇದು ಹಾಂ ಇಂದು ನಾವೊಬ್ಬನನ್ನು ಕೊಂದೆ ಜೈಲ್ ಭವಿಷ್ಯತ್ ಕಾಲ ಹಿಂಗೆ ಮಕ್ಕಳಿಗೆ ಗ್ರಾಮರ್ ಕಲಿಸ್ಬೇಕ್ರಿ ಅಂದರೆ ಇಲ್ಲಿಗರ ಗ್ರಾಮರ್ ಇವರು ವ್ಯಾಕರಣ ಏಕೀಕರಣ ಹಿಂಗೆ ಕಲಿಸ್ಬೇಕಂತ ಹೇಳ್ತಾರೆ ಹಾಸ್ಯದ ಮುಖಾಂತರ ಬೀಚಿ ಕೈಲಾಸ ಮಾಡಿದಂಥ ಪ್ರಿನ್ಸಿಪಲ್ಗಳು ಹಂಗೆ ನಿನಗೆ ಯಾವ ಹಾಡು ಇಷ್ಟ ಒಂದ್ರೊಡಿಗೆದ್ ನಿಂತು ನಮ್ಮ ಸಂಸಾರ ಆನಂದ ಇದು ಸಹ ಭಾಳ ರೀ ನಿನಗೆ ಸಿನಿಮಾದ ಹಾಡುಗಳು ಹೇಳ್ತಾರೆ ಎಪ್ಪತ್ತು ದರ್ಶಕರಾಗ ಎಲ್ಲರ ಮತ್ತು ಮಾಮೂಲು ಸಿದ್ಲಿಂಗರು ಪಾಳೆ ನಿನಗೆ ಯಾವ ಹಾಡು ಇಷ್ಟೇ ನನಗೆ ಜನಗನ ಮನ ಅಂದ್ರೆ ಭಾಳ ಇಷ್ಟ ಸರ್ ಮಾಸ್ತರ್ ಸಂತೋಷ ಛಬಾಷ್ ನೋಡಿರಿ ರಾಷ್ಟ್ರಗೀತೆ ಅದಕ್ಕೆ ಸರ್ ಅದಾದಗಳೇ ಸಾಲಿ ಬಿಡ್ತೈತೆ ರೀ ಕೆಮ್ಮಾಯಿಗೆ ಹದಿನೈದು ದಿವಸ ಆಗಿತ್ತು ಅವಾಗ ಕೆಮ್ಮಾಯಾಗೆ ಹದಿನೈದು ದಿವಸ ಆಯ್ತು ಮತ್ತೆ ಎಷ್ಟು ದಿವಸ ಏನು ಮಾಡ್ತಿದ್ದೀರಾ ಕೆಮ್ಮುತ್ತಿದ್ದೆ ಸಿಂ ಸಿಂಗಲ್ ಲೈನರು ಇಂಗ್ಲೀಷ್ನಾಗ ಒಂದೇ ಸಿಂಗಲ್ ಲೈನರ್ ಇದೆ ಪ್ರಾಣೇಶ್ ಅವನು ಹೇಳಬೇಕಂತಾರೆ ಕನ್ನಡದಾಗ ಅದ ಅಂತ ಅದಕ್ಕೆ ಇವತ್ತು ಅಂತಂದಿ ನಾನು ಕಂಡಕ್ಟ್ರ್ ಮಾಮೂಲಾಗಿ ಬಸ್ನಾಗ ಕೂತರು ಕೇಳ್ತಾಳ್ರಿ ಎಲ್ಲಿಂದ ಹತ್ತಿದ್ದೆ ಹಿಂದಿನ ಬಾಗಿಲಿಂದ ರೀ ಹಾಂ ಕರೆಕ್ಟಲ್ಲ ಉತ್ತರದು ಎಲ್ಲಿಂದ ಹತ್ತಿದ್ದು ಹಿಂದಿನ ಬಾಗಿಲಿಂದ ರೀ ಏಯ್ ಅದನ್ನೆಲ್ಲ ಕೇಳಿದ್ದು ಯಾವ ಊರಿಂದ ಹತ್ತಿದೆ ಆವಾಗಷ್ಟು ಅಲ್ಲ ದಾವಣಗೆರೆ ಬಸ್ಸು ಬಸ್ ದಾವಣಗೆರೆಯಿಂದ ಹತ್ತಿದ್ದು ಮಗನ ವದಿತೀನಿ ಮೆಜೆಸ್ಟಿಕ್ನಾಗೆ ಹತ್ತಿದ್ದು ನಾನು ನೋಡೀನಿ ಸುಮ್ಮನೆ ಟಿಕೆಟ್ ತಗೋ ನೀವೇನು ಕೇಳಿದ್ರಿ ಎಲ್ಲಿಂದ ಕುಂತದ್ದು ಅಂತ ಕೇಳಬೇಕಾಗಿತ್ತು ನೀವು ಕುಂತದ್ದು ನಾನು ದಾವಣಗೆರೆಯಿಂದ ಹತ್ತಿದ್ದು ಮೆಜೆಸ್ಟಿಕ್ ನೀವು ಹೇಳಿದಂಗೆ ಕುಂತದ್ದು ದಾವಣಗೆರೆಯಿಂದ ಎಲ್ಲಿ ಕುಂತಿನೋ ಅಲ್ಲಿಂದ ಟಿಕೆಟ್ ಕೊಡ್ರಿ ಅಂದವು ಹೌದಾ ಇದು ಅಸಂಬದ್ಧ ಅಬ್ಸರ್ಡ್ ಅಂತ ಅನಿಸ್ಬೋದು ಆದರೆ ಬುದ್ಧಿ ಹೀಗೂ ಓಡ್ತೈತಲ್ಲ ಅದಕ್ಕೆ ಮಕ್ಕಳನ್ನು ಭಾಷೆಯಲ್ಲಿ ಶಿಕ್ಷಣ ಕೊಳಿಸಿರಿ ಮಕ್ಕಳಿಗೆ ಧೈರ್ಯ ಬರ್ತೈತಿ ರೀ ಇಂಗ್ಲೀಷ್ ಅಂಜಿಸೋ ಭಾಷೆ ಅದು ಇಂಗ್ಲೀಷ್ ಅಂದ್ರೆ ನಮಗೆ ಅಲ್ಲ ನಮ್ಮ ಭಾಷೆ ಅಲ್ಲ ಅಂದಿಸ್ತೈತದ ಆ ಗ್ರಾಮರು ಆ ಅಬ್ಜೆಕ್ಟು ಆ ವರ್ಬು ಆ ಗ್ರಾಮರು ಸಿಂಪಲ್ ಆಗಿ ಮಕ್ಕಳಿಗೆ ಮಾತೃಭಾಷೆ ಶಿಕ್ಷಣ ಕೊಡಿಸಿದ್ರೆ ಗಾಬರಿ ಆಗೋದು ಇಲ್ಕ್ರೆ ಹಿಂಗೆ ಈ ಇಂಗ್ಲೀಷ್ ಮೀಡಿಯಮ್ ನಾ ಯಾವಾಗ ಹೇಳ್ತೀವಿ ಇಂಗ್ಲೀಷ್ ಮೀಡಿಯಮ್ ಸು ಹುಡು ನೋಡ್ರಿ ಹಿಂಗೆ ಇರ್ತಾವೆ ಮಮ್ಮಿ ನಾನು ಎಲ್ಲಿ ಕೂತ್ಕೊಳ್ಳಿ ಇದೇ ಕನ್ನಡ ಮೀಡಿಯಂ ಹುಡುಗನ ಬಂದಿರ ಅವ ನಿಮ್ಮ ಸೀಟ್ ಹಿಡಿದು ಯಾವ ಇಲ್ಲೈತಿ ಬಾ ಯಪ್ಪ ನೀ ಇಲ್ಲೈತಿ ಬಾ ಅಪ್ಪ ಅವಲಾ ಕುಂದ್ರೆ ಬಡ್ರಿ ಇಲ್ಲೇ ಜಗಳಾಡ್ತೀರಿ ನೀ ತಗೋಗಪ್ಪ ಯಾವ ನೀ ಮುಂದೆ ಕುಂದ್ರೆ ನೀನು ಕಾಣಂಗಿಲ್ಲ ಹಿಂಗೆ ಮಾಡ್ತಾವ್ರಿ ಅವು ಹೌದಾ ಸೀಟ್ ಹಿಡ್ಯಕ್ಕೆ ಹುಡುಗರು ಕಳಿಸ್ತಾರೆ ನಮ್ಮಲ್ಲಿ ಸೀಟ್ ಹಿಡಿಯಲಿ ಅಂತ ಮಕ್ಕಳು ಅವ ಹಂಗೆ ಯಾಕೆ ನಿಂತು ಬಿಡ್ತಾನೆ ರೀ ಯಾರು ಬರ್ತಾರೆ ಬರ್ರಿ ಅಂತ ಏ ಹಿಂದೋಗಮ್ಮ ಇಲ್ಲಿ ಮಮ್ಮಿ ನಮ್ಮ ಸೀಟಲ್ಲಿ ಆಗಲೇ ಯಾರೋ ಕೂತಿದ್ದಾರೆ ಇಲ್ಲಿ ಬಿಡುಕಂಡ ನೆಕ್ಸ್ಟ್ ಶೋಗೆ ಬರ್ರಿ ಅಣ್ಣ ಮನೆಗೆ ನಡಿ ಅವ್ರನ್ನೇ ಯಾಕೆ ಅಭಿಷ ಇಲ್ಲಿ ಯಾಕೆ ಹೌದಾ ಇಲ್ಲಿ ಸಮಾಧಾನ ಮಾಡೋದು ಮಾಡ್ರಿ ರೀ ನಿಮ್ಮಲ್ಲಿ ಇರ್ಲಿ ಬಿಡು ಯಾಕೆ ಬೇಕು ನಮ್ಮಲ್ಲಿ ಹಂಗಲ್ಲ ಯಾಕೆ ತೊಗೊಂಡ ಟಿಕೆಟ್ ಕರಿ ಅವ್ರು ಕರಿ ನಮ್ನಿತ್ರಿ ಖರಿ ಟಿಕೆಟ್ ತೊಗೊಂಡಿವಲ್ರಿ ನಂಬರ್ ಎಲ್ಲ ಇತ್ತು ಏನು ಧೈರ್ಯ ಆ ಧೈರ್ಯ ಹೆಂಗೆ ಬಂತಂದ್ರೆ ಬೇರೆಯವ್ರ ಜೊತೆ ಬೆರೆಯೋದ್ರಿಂದ ಬಂತು ಹುಡುರು ಶಾಲೆಯಾಗ ಮೇಡಮ್ ಮುಖ ನೋಡಿದ್ರು ನೋಡ್ರಿ ಯಾರಾದರೂ ಹುಡುರು ದುರ್ಗುಟ್ಕೊಂಡು ಮುಖ ನೋಡಿದ್ರೆ ಗಾಬ್ರ್ಯಾ ಮ ಹೆಣ್ಮಕ್ಳು ವಿಶೇಷ ಅವ ಕಾನ್ವೆಂಟಿಗೆ ಹೋಗಿರ್ತಾನೆ ಯಾಕಂದ್ರೆ ಶಾಲೆಯಾಗ ಲೇಡಿ ಟೀಚರ್ಗಳು ಜಾಸ್ತಿ ಇಂಗ್ಲೀಷ್ ಮೀಡಿಯಮ್ನಾಗ ಆಕೆ ಒಂದೇ ಲುಕ್ ಎಟ್ ಮೀ ಲುಕ್ ಎಟ್ ಮೀ ಆ ಹುಡುಗ ಏನು ಕಲ್ಪನೆ ಬರ್ತೈತೆ ಹೆಣ್ಣುಮಕ್ಕಳು ಕಂಡ್ರೆ ನಾನು ನೋಡ್ಬೇಕು ಇದು ಡಿಗ್ರಿ ಆಗೋತನ ತನಕ ನಡೀತೈತಿರ ಅವನು ಹಿಂಗೆ ಕಡೆಗೆ ಯಾವಾಗ ಪ್ರಾಣಾಯಿಸಿದ ಯಾವಾಗ ಭಾಷೆ ಹಾಕಿದ್ರು ಅವು ಸರ್ ಲೂಕೇಟ್ ಮಿ ಅಂದ್ರೆ ನಾನು ಅವ್ರನ್ನ ನೋಡ್ತಿದ್ದೆ ಕಡೆಗೆ ನಾನು ಮೇಡಮ್ ಕಪಾಳಕ್ಕೆ ಬರ್ದಿನಿ ನನಗೆ ರೀ ಅದಕ್ಕೆ ಜೀವನದಲ್ಲಿ ಹಾಸ್ಯಕ್ಕೆ ಇಂಥದೇ ವಸ್ತು ಅಂತಿಲ್ಲ ಅಂತ ಹೇಳ್ತಾ ಪ್ರವಚನಕಾರ ಹೇಳ್ತಾರೆ ಬದುಕು ಕತ್ತಲಾದ್ರೆ ದೇವ್ರನ್ನ ಪ್ರಾರ್ಥಿಸ್ರಿ ಬದುಕ ಕತ್ಲಾದ್ರೆ ದೇವ್ರನ್ನ ಪ್ರಾರ್ಥಿಸ್ರಿ ಅದಕ್ಕೆ ಸಿದ್ಲಿಂಗ್ ಹೇಳಿದಂತ ಬದುಕ ಕತ್ತಲಾದ್ರೆ ಬರೀ ದೇವ್ರನ್ನ ಒಂದು ಪ್ರಾರ್ಥಿಸ್ಬಾದ್ರಿ ಕರೆಂಟ್ ಬಿಲ್ ಕಟ್ಟಬೇಕು ಹೋಗಿ ಹೌದಾ ಈ ಥರ ಹಾಸ್ಯವನ್ನು ಕೂಡ ಕನ್ನಡದಲ್ಲಿ ಬೇಕಾದಷ್ಟು ಜನ ಬರ್ದಾರೆ ಅಂತ ಹೇಳ್ತಾ ಇವತ್ತು ನಾನು ಮಾಮೂಲ ಹೇಳೋದಕ್ಕಿಂತ ಕೆಲವು ಸಿಂಗಲ್ ಲೈನರ್ ನಮ್ಮ ಇಂಗ್ಲೀಷ್ನಲ್ಲಿ ಭಾಳ 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 ಜನ ಹೇಳ್ತಿರ್ತಾರೆ ಅದಕ್ಕಿಂತ ಕ್ಲಾಸ್ ಆಡಿಯನ್ಸ್ ನಮಗೆ ಅಣ್ಣಾಮದ ಸಿಗೋದಿಲ್ಲ ರೀ ಒಂದೊಂದೇ ಲೈನ್ ಹೇಳ್ತೀನಿ ಆ ಸ್ವಾರಸ್ಯವನ್ನು ಗ್ರಹಿಸರ ಸ್ನೇಹಿತರೆ ಅಂತಲೇ ಹೇಳ್ತಾ ಏನು ಯಾವ ವ್ಯಕ್ತಿಯೂ ಆತನ ಹೆಂಡತಿ ತಿಳಿದುಕೊಂಡಷ್ಟು ಕೆಟ್ಟವನಾಗಿರುವುದಿಲ್ಲ ಯಾವ ವ್ಯಕ್ತಿಯು ಆತನ ಹೆಂಡತಿ ತಿಳಿದುಕೊಂಡಷ್ಟು ಕೆಟ್ಟವನಾಗಿರೋದಿಲ್ಲ ಹಾಗೆಯೇ ಅವನಮ್ಮ ಅಂದುಕೊಂಡಷ್ಟು ಒಳ್ಳೆಯವನೂ ಆಗಿರೋದಿಲ್ಲ ಒಂದೊಂದು ಮಾತಿನಲ್ಲಿ ಹಾಸ್ಯ ಅದ ತಿಳ್ಕೊಂಡು ಹೋಗೋದ್ರಾಗ ನಮ್ಮ ಉತ್ತರ ಕರ್ನಾಟಕ ಕಡೆಗೆ ನೋಡಬೇಕು ಏನು ರೀ ನಾನು ವಿಮಾನ ತೊಗೋಬೇಕಂತ ಮಾಡೀನಿ ತೊಗೋಬೇಕಿತ್ತು ಎಲ್ಲರಿ ಮಂದಿ ಮಕ್ಕಳು ಕಲೇ ಒಲೆಸ್ತದ ಬಂದು ಬಳಗದವ್ರು ಹೊಯ್ ಕುಂತಾರೆ ಅದಕ್ಕೆ ನಾವು ಒಲೆನಿಸ್ತದೆ ಅವ್ರು ಯಾಕೆ ಹೋಯ್ಕಂತಾರೆ ಮನೆ ಮೇಲೆ ಹೋಗ್ತಾನೆ ಮನೆಗೆ ಬರೋಲ್ ನೋಡಂತಾರೆ ಮನೆ ಮೇಲೆ ಹೋಗ್ತಾನೆ ಮನೆ ಮೇಲೆ ಬರೋಂಗ ಹಿಂಗೆ ಮಾತಾಡೋ ಸ್ಟೈಲ್ ಇರ ನಮ್ಮ ಕಡೆ ಭಾಳ ವಿಚಿತ್ರ ಸತ್ತೋಗಿ ನೋಡ್ಬೇಕ್ರೆ ಇನ್ನ ಅಯ್ಯೋ ಅಯ್ಯೋ ಹೆಣ ಮುಟ್ಟಿ ಮುಟ್ಟಿ ನೀವು ಶವ ಅಂತೀರಿ ನಾವು ಹೆಣ ಅಂತೀವಿ ನಾವು ಹೆಣ ಮುಟ್ಟಿ ಮುಟ್ಟಿ ಮಾತಾಡ್ತಾ ಗಲ್ಲಕ್ಕೆ ಮುಟ್ಟಿ ಹಿಂಗೆ ಗದ್ದ ಅಳ್ಳಾಡಿಸಿ ಮಾತಾಡೋ ಮಾತಾಡೋ ಅಂತಿರ್ತಾರೆ ಅದಕ್ಕೆ ಇದ್ದೊದ್ದೆ ಮುಂದಿದ್ರೆ ಮಾತಾಡಿರಂಗಿಲ್ಲ ಇವರು ಅದೇ ಚಿಂತೆ ಹಚ್ಕೊಂಡು ಅದು ಸತ್ತಿರ್ತದೆ ಮಾತಾಡು ಮಾತಾಡು ಅವ ಆ ಟೈಮ್ನಾಗ ಮಾತಾಡಿದ್ವಿ ಇವ್ರು ಯಾರು ರೀ ಅಲ್ಲಿ ಇವ್ರು ಯಾರು ಉಳಿಯಂಗ್ಲಿ ಇವ್ರು ಆ ಟೈಮ್ನಾಗ ಅವ್ರು ನಿಂತು ಕೊಡ್ರಿ ಕಡೆ ಓಡಿ ಹೋಗ್ತಾರೆ ಇವರು ಮಾತಾಡ ಮಮ್ಮ ಮಾತಾಡ ಮಮ್ಮ ಅಂತಿರ್ತಾರೆ ಅದು ಚಿಂತೆ ಹೆಚ್ಕೊಂಡು ಅದು ಸತ್ತಿರ್ತದೆ ಪಾಪ ಅದು ಹಾಂ ವಿಚಿತ್ರವಾಗಿ ಮಾತಾಡೋವಂಥದ್ದು ವಿಶೇಷವಾಗಿ ಇಲ್ಲೆಲ್ಲ ಡೈರೆಕ್ಟಾಗಿ ಕೊಟ್ಟರು ನಮ್ಗೆ ಭಾಳ ಸಂತೋಷ ಅನಿಸ್ತು ನಿಜವಾಗಿ ಹೇಳ್ಬೇಕಾದ್ರೆ ಯಾವ ಸನ್ಮಾನ ಇಲ್ಲ ಏನಿಲ್ಲ ಎಂತಿಲ್ಲ ಬರಬೇಕು ಮಾ ಸಂದೇಶವರು ನಿರೂಪಣೆ ಮಾಡಿದರು ನೀವೆಲ್ಲ ಪ್ರೀತಿಯಿಂದ ಸ್ವಾಗತ ಮಾಡಿದರೆ ಚಪ್ಪಾಳೆ ತಟ್ಟಿದ್ರೆ ಅದು ಭಾಳ ಸಂತೋಷ ಅನಿಸ್ತು ಕೆಲವೊಂದು ಕಡೆಗೆ ಸನ್ಮಾನಗಳು ಮಾಡ್ತಾರೆ ನಾನು ಒಂದೇ ಒಂದು ವಿನಂತಿ ಮಾಡ್ತೀನಿ ಈ ಒಂದು ಕಾರ್ಯಕ್ರಮ ಕೂಡ ಮೂಲಕ ಕೂಡ ವಿನಂತಿ ಮಾಡ್ತಾರೆ ದಯವಿಟ್ಟು ನನಗೆ ವೈಯಕ್ತಿಕವಾಗಿ ಕೂಡಿಸಿ ಸನ್ಮಾನ ಮಾಡಬೇಡ್ರಿ ಕೂ ಕೂ ಕೂಡಿಸ್ತಾರೆ ಕೂಡಿಸಿ ಸನ್ಮಾನ ಮಾಡ್ತಾರೆ ಬ್ಯಾಡಂತೀನಿ ನಾನು ನಾ ಕು ಸನ್ಮಾನ ಮಾಡಿಸ್ಕೊಂಡೆ ಅಂತ ನನಗೆ ಏನು ನಾ ಏನು ಸತ್ತಿ ನಾನು ಈ ಹೂವು ಹಾಕೋದು ಹಾರ ಹಾಕೋದು ರೀ ಹೆಣಕ್ಕೆ ಬಂದ್ರು ಬಿಡು ಅನಿಸ್ತದೆ ನನಗೆ ಇಷ್ಟು ಮಂದಿ ಅದಕ್ಕೆ ಅಂಥವೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡ ಅಂತೇಳಿ ವಿನಂತಿ ಮಾಡಿ ನಾವು ಪ್ರಾಣೇಶ್ವರಾಯಿತು ನಾನಾಯಿತು ಜೋಶಿಯವರಾಯಿತು ಇನ್ನೂ ಅನೇಕ ಕಲಾವಿದರು ಬಂದುಗಳೇ ನಾವು ನಮ್ಮ ಮೇಲೆ ನಾವು ಹಾಸ್ಯವನ್ನು ಮಾಡಿಕೊಂಡು ನನಗೆ ಕಲಾವಿದರು ನಮ್ಮ ಸ್ಪೆಷಾಲಿಟಿ ಏನಂತ ನಾವು ಇನ್ನೊಬ್ಬರ ಬಗ್ಗೆ ಹಾಸ್ಯ ಮಾಡೋಂಗಿಲ್ಲ ನಮ್ಮನ್ನು ನಾವು ಹಾಸ್ಯಕ್ಕೆ ಹಾಸ್ಯಕ್ಕೊಳಪಡಿಸ್ಕೊತೀನಿ ನಾವು ಯಾರೋ ಒಬ್ಬರು ಚಪ್ಪಾಳೆ ತಟ್ಟಿ ಹುರಿದುಂಬಿಸಿದ್ರು ಭಾಳ ಸಂತೋಷ ಅನ್ನಿಸ್ತು ಮನುಷ್ಯ ಚಪ್ಪಾಳೆ ತಟ್ಬೇಕ್ರಿ ಯಾಕಂತಂದ್ರೆ ವಿಶೇಷವಾಗಿ ಹೆಣ್ಮಕ್ಳು ದಯವಿಟ್ಟು ನೀವು ಚಪ್ಪಾಳೆ ತಟ್ಬೇಕು ಜೋಶ್ ಬರ್ಬೇಕಾಗ್ತದೆ ಒಂದು ಸಿಂಪಲ್ ಆದರೆ ಎಲ್ಲ ಕಡೆ ಹೇಳ್ತೀನಿ ಚಪ್ಪಾಳೆ ತಟ್ಟುವಂಥ ಸಂದರ್ಭದಲ್ಲಿ ಎಡಗೈ ಮುಂದೆ ಮಾಡ್ಬೇಕಮ್ಮ ಮಾಡಿರಿ ಎಲ್ಲ ಸ್ಮಿ ಮಾಡ್ರಿ ದಯವಿಟ್ಟು ಮಾಡ್ಕೊಂಡು ಈ ಅಂಗೈ ಒಳಗಡೆ ನಿಮ್ಮ ಗಂಡನ ಫೋಟೋ ಕಲ್ಪನೆ ಮಾಡಿ ನೀವು ಚಪ್ಪಾಳೆ ತಟ್ಟಲಿಕ್ಕೆ ಜೋಶ್ ಸಲ ಆಗಲಿ ಆಗಲಿ ಅನ್ಕಂತ ಆ ಒಂದು ಚಾನ್ಸ್ ಕೊಟ್ಟಾರೆ ಮಾಮೂನಿಯವ್ರು ಬಿಡಬಾರ್ದು ಅಂತಂದು ಚಪ್ಪಾಳೆ ತಟ್ಟ್ರಿ ನೀವು ಗಂಡಮಕ್ಳು ಕೂಡ ಅಷ್ಟೇ ನೀವು ಎಡಗೈ ಮುಂದೆ ಮಾಡ್ಕೊಳ್ರಿ ಮಾಡ್ಕೊಂಡು ಈ ಅಂಗೈ ಒಳಗಡೆ ನಿಮ್ಮ ಗಂಡನ ಫೋಟೋ ಸತ್ರ ಕಲ್ಪನೆ ಮಾಡಿಕೆ ಬೇಡ ಏಡ್ತಿ ಫೋಟೋ ಸತ್ರ ಕಲ್ಪನೆ ಮಾಡಿಕೆ ನಿಮಗೆ ಯಾರು ಮದುವೆ ಮಾಡಿಸಲ್ಲ ಅಲ್ಲ ಬ್ರೋಕರು ಫೋಟೋ ಕಲ್ಪನೆ ಮಾಡ್ಕೊಡ್ರೆ ಚಪ್ಪಾಳೆ ತಟ್ಟಲಿಕ್ಕೆ ಜೋಶ್ ಬರ್ತಂತ ಒಂದು ಸ್ವಲ್ಪ ಜೋರಾದ ಚಪ್ಪಾಳೆ ಇಲ್ಲಿ ಬಂದ್ರು ಎರಡು ಕಡೆಯಿಂದ ಭಾಳ ಜನ ಎಲ್ಲ ಮದುವೆ ಆದವ್ರು ಬಂದಿರಿ ಅದಕ್ಕೆ ಭಾಳ ಸಂತೋಷ ಅನಿಸ್ತದೆ ನನಗೆ ಯುವಕರು ದಯವಿಟ್ಟು ಯುವಕರೇ ನೀವು ದಯವಿಟ್ಟು ಸಂತೋಷದಿಂದ ಇರೋದು ಕಲೀರು ಯಾಕಂದರೆ ಈ ಜೀವನದ ಗ್ಯಾರಂಟಿ ಇಲ್ಲ ನಿಮಗೆ ಯಾವಾಗ ಬೇಕಾದ್ರೂ ಮದುವೆ ಆಗ್ಬೋದು ಇದು ತಿಳ್ಕೊಂಡ ಅಂತ ಅಂಥವು ಬಂಧುಗಳೇ ಹಾಂ ಈ ಥರ ಅನೇಕ ಇಲ್ಲಿ ನೋಡ್ರಿ ಮದುವೆ ಆದ್ರೂ ಬಂದರಲ್ರಿ ಅವು ಪಾಪ ಏನು ತಿಪ್ಪುಲಾಯ್ತು ಏನು ಕೆಲವೊಂದು ಜನ ಒಟ್ಟು ನಗಂಗ್ಲಾಯ್ತು ನಿಮ್ಮ ತ್ರಾಸ ನಿಮ್ಗೆ ಆಗ್ಯದ ಎರಡೆರಡು ಮೂರು ಮೂರು ಸಾರಿ ಕೊಟ್ಟು ಬಂದಿತ್ತಮ್ಮ ನಿನಗೇನು ನಡೀತದ ಮಾತಾಡ್ತಿದ್ವಿ ಹೋಗ್ತಿದ್ವಿ ನಮ್ಮ ತ್ರಾಸ ನನಗಾಗಿದೆ ಅಂತ ಕೆಲವೊಂದು ಜನ ಅಂತಿರ್ತಾರೆ ಹಾಂ ನಗೋಬೇಕು ಮನುಷ್ಯ ಬಂಧುಗಳೇ ನಗು ನಗಬೇಕು ನಗುವಿಗೆ ಭಾಳ ವ್ಯಾಲ್ಯೂ ಬದ ನಿಮಗೆಲ್ಲ ಗೊತ್ತಾಗ್ಯದ ಯಾಕೆ ಟಿಕೆಟ್ ತೊಂಡು ರೊಕ್ಕ ಕೊಟ್ಟು ಬಂದಿರಿ ನೋಡ್ರಿ ನಿಮ್ಗೆ ಗೊತ್ತಾಗೈತಿ ಎಷ್ಟು ವ್ಯಾಲ್ಯೂ ಆದಂತಂದು ಜೀವನದಲ್ಲಿ ಅದರಲ್ಲಿ ಬೆಂಗಳೂರು ಮೈಸೂರು ಈ ಭಾಗದ ಜನ ಟೆನ್ಷನ್ ಇಲ್ಲಿ ಹೋಗೋದು ಭರವಸಿಲ್ಲದ ಬ ಮನಿ ಬಂದು ಮುಟ್ತೀವಿ ಅನ್ನೋದೇ ಭರವಸೆ ಇಲ್ಲದಂಗೆ ಆಗ್ಯದ ಟ್ರಾಫಿಕ್ದಾಗ ಅದ ಜೀವನ ಕಳ್ಳಕತ್ತೀವಿ ನಾವು ನಿಜವಾಗಿ ಹೇಳಬೇಕಾಗಿತ್ತು ಅಂತ ನೀವೆಲ್ಲ ಭಾಳ ಕ್ಲಾಸ್ ಜನ ಇದ್ದೀರಿ ಒಬ್ಬ ಡಾಕ್ಟರು ಆಲ್ಟ್ ಆಪ್ರೇಷನ್ ಮಾಡ್ಲಕ್ಕತ್ತಿದ್ದಾರೆ ಓಪನ್ ಆರ್ಟ್ ಸರ್ಜರಿ ಮಾಡ್ಲಾಕೈತಾನೆ ಬಿದ್ದು ಬಿದ್ದು ಬಿದ್ದನಾಗ್ಲಾಕೈತಾನೆ ಬಾಜು ಇದ್ದವರು ಅಂದ್ರೆ ಯಾಕೆ ನಗ್ಲಕ್ಕೈತಿ ನಾ ಫಸ್ಟ್ ಟೈಮ್ ಹೃದಯ ಬಿಚ್ಚಿ ನಗಲಕ್ಕೈತಿ ನನ್ನ ಆ ಪೇಷಂಟು ಕೋಮಾದಾಗ ಟೈಪ್ ಇದ್ದ ನಡೀತು ಅವ್ನು ಮುಂದೆ ನಕ್ಕಿದ್ದ ಏನಾಗಬೇಕು ಹೇಳಿ ಹಾಂ ಫಸ್ಟ್ ಟೈಮ್ ಹೃದಯ ಬಿಚ್ಚಿ ನಗಲಕ್ಕೈತಿ ಒಬ್ಬ ಪೇಶಂಟು ಆಸ್ಪತ್ರೆ ಬಂದರು ಏ ಭಾಳ ಸೈತಲ್ಲ ಬಂದಿಲ್ಲ ಏ ಭಾಳ ಸೈತಿ ರೀ ಆಪ್ರೇಷನ್ ಮಾಡಿಸ್ಮೇಲೆ ಬಂದಿದ್ದಿಲ್ಲ ಈಗ ನನಗೆ ಆರಾಮ ಅನಿಸೋದ ಆರಾಮ ಅನಿಸೋದ ಭಾಳ ಸಂತೋಷಪ್ಪ ಆದರೆ ಯಾವಾಗ ಒಟ್ಟು ಚುಚ್ಚಿದಂಗೆ ಆಗ್ತದೆ ನೋಡ್ರಿ ಏಯ್ ಎಕ್ಸ್ರೇ ಬಾ ಅಂತಂದು ಎಕ್ಸ್ರೇ ಮಾಡಿದರು ಎಕ್ಸ್ರೇ ಮಾಡಿದ ತಕ್ಷಣ ಒಂದು ವಿಷಯ ಹೇಳ್ದು ಮರ್ತೀರಪ್ಪ ನಿನ್ನ ಆಪ್ರೇಷನ್ ಮಾಡಿದ ಮೇಲೆ ನಾನು ನೆನಪೋಗಿ ಹ್ಯಾಂಡ್ ಗ್ಲೂಸ್ ಒಳಗೆ ಬಿಟ್ಟೀನಿ ಹಿಂಗಾಗಿ ನನಗೆ ನಿನಗೆ ಒಟ್ಟಿ ಚುಚ್ಚಿದಂಗೆ ಅನ್ಸಕತ್ತದ ನಾನು ಎಕ್ಸ್ರೇ ಮಾಡಿ ಇದು ಆಪ್ರೇಷನ್ ಮಾಡಿ ಆ ಹ್ಯಾಂಡ್ ಗ್ಲೌವ್ಸ್ ತೆಕ್ ಕುಂತೀನಿ ಅಂದ್ರೆ ಅಂತ ಅದಕ್ಕೆ ಪೇಷಂಟ್ ಅಂತ ಎಂಥ ಹುಚ್ಚಿದ್ರೆ ಐವತ್ತು ರೂಪಾಯಿ ಕೊಡ್ತೀನಿ ಹೊಸ ತಗೊಂಡಂತಾವ ಒಳಗಿದ್ರಿ ಇಲ್ಲ ಅಂತ ನಮ್ಮ ಇನ್ನೂ ಕೆಲವೊಂದು ಪೇಷೆಂಟ್ಗಳು ಚ ಡಾಕ್ಟ್ರುಗಳಿಗೆ ಚಾಲೆಂಜ್ ಇರ್ತವ್ರು ನಿಜವಾಗಿ ಅಂದ್ರೆ ಹೆಂಗೆ ಚಾಲೆಂಜ್ ಅಂತ ಹೇಳ್ತೀನಿ ಡಾಕ್ಟ್ರ್ ಕೇಳಿದೆ ಏನಾಗ್ಯ ನಿಮಗೆ ಭಾಳ ತ್ರಾಸ ಎಲ್ಲ ಐತಿ ಹೇಳ್ತೀನಿ ಪೀಸ್ ಕಡಿಮಾಬೇಕು ನೋಡು ನೋಡ್ರಿ ಹೇಳ್ತಾನಂತ ಪೀಸ್ ಹೇಳ್ಲಿಕ್ಕೆ ಅಂತಂದ್ರೆ ನೀನೇ ಹುಡುಕ್ಬೇಕು ಇಷ್ಟು ಚಾಲೆಂಜಿಂಗ್ ಇರ್ತವೆ ಬಂಧುಗಳೇ ಅದಕ್ಕೆ ಡಾಕ್ಟ್ರು ವೃತ್ತಿ ಭಾಳ ಡೇಂಜರ್ ನಿಜವಾಗಿ ಹೇಳ್ಬೇಕಾಗಿತ್ತು ಅಂತಂದ್ರೆ ಅವ್ರದ್ದು ಒಂದು ಭಾಷೆ ಇರ್ತದೆ ಡಾಕ್ಟ್ರ್ ಭಾಷೆ ಏನು ಒದ್ದು ಒಳಗಾಗ್ತು ನೋಡು ಪೊಲೀಸ್ರ ಭಾಷೆದು ಒಳಗೆ ಒದ್ದು ಒಳಗಾಗ್ತೀವಿ ನೋಡು ಬೆಂಡೆತ್ತ ನೋಡು ಏರೋಪ್ಲೇನ್ ಎತ್ಸು ನೋಡು ಅಂತಾರೆ ಇದು ಪೊಲೀಸ್ರ ಭಾಷೆ ಒಳಗಿದ್ದ ಕಳ್ಳ ಅಂತಾನೆ ಪೋ ಏರೋಪ್ಲೇನ್ ಎತ್ಸೋದು ಬೇ ಬೇಕಾಗಿಲ್ಲ ರೀ ಬಸ್ ಹತ್ಸಿರಿ ಮನೆಗೆ ಹೋಗ್ತಂತಿರ್ತಾನವ ಇದು ಪೊಲೀಸ್ರ ಭಾಷೆ ಡಾಕ್ಟ್ರ್ ಒಂದು ಭಾಷೆ ಅದ ಡಾಕ್ಟ್ರ್ ಭಾಷೆನು ಏನಾಯಿತು ಯಾಕಾಯಿತು ಎಷ್ಟು ಸಲ ಆಯಿತು ಡೀಟೇಲ್ ಆಗಿ ಡೀಟೇಲ್ ಆಗಿ ಹೇಳಬೇಕು ಒಂದು ಮುದುಕಿ ಸಣ್ಣ ಹುಡುಗಿ ಎತ್ಕೊಂಡು ಆಸ್ಪತ್ರೆಗೆ ಬಂದು ಡಾಕ್ಟ್ರ್ ಕೇಳಿದ್ರೆ ಏನಾಗ್ಯದಪ್ಪ ಏನಾಗಿದೆ ಈ ಮಗುಗೆ ಅಂತ ಕೇಳಿದ್ರು ಯಪ್ಪ ಬೇದ್ ಎತ್ತದ ಟಾಯ್ಲೆಟ್ ಆಗ್ಯದ ಟಾಯ್ಲೆಟ್ ಆಗ್ಯದ ಎಷ್ಟು ಸಲ ಆಗ್ಯದ ಎಪ್ಪ ಒಂದು ಹತ್ತು ಸಲ ಆಗ್ಯದ ಹತ್ತು ಸಲ ಆಗ್ಯದ ತೆಳ್ಳಗಾಗ್ತದೆ ಗಟ್ಟಿ ಆಗ್ತದ ಎಪ್ಪ ತೆಳ್ಳಗಾಗ್ತದ ಅಷ್ಟು ಐತನು ಐತಿ ಅಷ್ಟು ಐತನು ಹೌದಪ್ಪ ಅವದಪ್ಪ ಐತಿ ಆ ತಾಯಿ ಪುಣ್ಯ ರುಚಿ ಹಂಗದಂತೆ ಕೇಳಿಲ್ಲ ಇಷ್ಟಂತ ಅಂದ್ಕೊಳ್ಳೆ ಡಾಕ್ಟರ್ ಅಂದರು ನೀನು ಅದೇನು ತಲೆಜ್ಕೊಳ್ಕೊಬೇಡ ಅಂದ್ರೆ ಆ ಮುದಿಕ್ ಇನ್ನೂ ಕನ್ಫ್ಯೂಸ್ ಆಯ್ತು ರೀ ಎಪ್ಪ ಅದೇ ಆಗ್ತು ತಲೆಜ್ಕೊಳ್ಕೋಲೆ ಕೊಬ್ಬರಿ ಎಣ್ಣೆ ಅಂತದು ಮತ್ತು ಡಾಕ್ಟರ್ ಮತ್ತೆ ತಿಳಿಸಿದೆ ಎಯ್ ಅದಾ ತೆಲಚ್ಕೊಳ ಅದ ತೋಣ ತಲೆಚ್ಕೊಳೋದಲ್ಲ ಮನಸ್ಸಿಗೆ ನಾನು ಹೆಂಗೆ ಹೇಳಿ ನೆಪ್ಪ ನನಗೆ ಗೊತ್ತಾಗಲಿ ದಯವಿಟ್ಟು ಕ್ಷಮಿಸ್ಬೇಕಂತ ಅದಕ್ಕೆ ಕ್ಷಮಾಪಣೆ ಕೇಳ್ತಿ ಹೋಗಂತಂದು ಕೇಳಿಸ್ದೆ ಈ ಡಾಕ್ಟ್ರು ಹೇಳ್ತಿ ಫೋನ್ ಮಾಡಿದೆ ಕಡಿಗೆ ಏನು ಮಾಡ್ತೇ ಅಂತ ನೀವೇನಾಯ್ತೀರಿ ಅದು ಮಾಡ್ತೆ ಅಂತ ಹೋಳಿಗೆ ಮಾಡ್ತೇನೆ ಅಂದ ಎಂಟು ದಿವಸ ಆಯ್ತು ಅದ ಮಾಡಕೈತಿನ ಅದ ತನಕೈತೆ ಸ್ವಲ್ಪ ಚೇಂಜ್ ಕೇಳ್ರಿ ಚೇಂಜ್ ಮಾಡ್ತೆ ಅಂತ ಹೌದಾ ಉಗ್ಗಿ ಪಾಯಸ ಮಾಡ್ತೆ ಅಂತ ಹಾಂ ಪಾಯಸ ಮಾಡ್ತೇನೆ ರೀ ಬೇಗ ಬರ್ಬೇಕು ಅಂತ ಏ ಒಂದೇ ಪೇಷಂಟ್ ಒಳಗೆ ನೋಡ್ಕೊಂಡು ಬಂದುಬಿಡ್ತೀನಿ ಅಂತ ಫೋನ್ ಇಟ್ಟ ಫೋನ್ ಹಿಡಿದಕ್ಕೆ ಪೇಷಂಟ್ ಒಳಗೆ ಬಂತರು ಡಾಕ್ಟರ್ ಕೇಳಿದ್ರೆ ಏನಾಗುತ್ತೆ ನಿಮ್ಗೆ ಬೇದೈತದ್ರಿ ಟಾಯ್ಲೆಟ್ ಆಗ್ಯದ ಟಾಯ್ಲೆಟ್ ಆಗ್ಯದ ತಳ್ಳಗೆ ಆಗ್ತದೆ ಗಟ್ಟಿ ಆಗ್ತದೆ ಅದಕ್ಕೆ ಈ ಉತ್ಸು ಸೇಮ್ ಉಗ್ಗಿ ಪಾಯಸ ಆದಂಗೆ ಆಗ್ತಂದೇ ಡಾಕ್ಟ್ರು ಏಳ್ತಿ ಫೋನ್ ಮಾಡಿ ಹೇಳಿದ್ರೆ ಏ ಉಗ್ಗಿ ಪಾಯಸ ಕ್ಯಾನ್ಸಲ್ ಅಂದ್ರು ಏಳ್ತಿ ಅಂದ್ರು ತಳ್ಳ ಮಾಡಿ ತಿಂದು ಹೋಗಂತ ಹಾಕಿ ಏನು ಗೊತ್ತಾ ದವಾಖಾನೆ ಆಸ್ಪತ್ರೆಗೆ ಏನಾಗಿದೆ ಅಂತಂದು ಸಕ್ಕರೆ ಜಾಸ್ತಿ ಹಾಕ್ಲೆ ಕಡಿಮೆ ಆಗ್ಲಾ ಅಂತೇಳ ನಾ ಏನು ಒಲೆಂತೀವಂತಾನ ನೀವು ಬಂದ ಅಂತ ಮಾಡ್ಲಾನಂತ ಅಕ್ಕಿ ಕೇಳತ್ತಾಳೆ ಮತ್ತ ಬಂದ ಮೇಲೆ ಹೇಳಿದೆ ಆಸ್ಪತ್ರೆಗೆ ಹಿಂಗೆ ಘಟನೆ ಆಗ್ಯದ ಮ್ಯಾಲೆ ಉಗ್ಗಿ ಪಾಸ ಮಾಡೋಕೆ ಕೂಡ ಮುಟ್ಟಕ್ಕೆ ಹೋಗ್ಲ ಅಂತೇಳ್ರಿ ಅಲ್ಲಿಂದ ಇಲ್ಲಿ ತನಕ ಉಗ್ಗಿ ಪಾಯಸ ಮುಟ್ಟಿಲ್ಲರಿ ಪುಣ್ಯಾತ್ಮತ ಮುಟ್ಟೋದಿಲ್ಲ ಅದಕ್ಕೆ ಡಾಕ್ಟರ್ಗಳು ಯಾರು ಇದ್ರೆ ದಯವಿಟ್ಟು ಒಂದು ವಿನಂತಿ ಮಾಡ್ಕೊಳ್ತೀನಿ ಏನಪ್ಪ ಅಂತಂದ್ರೆ ದಯವಿಟ್ಟು ಪೇಷೆಂಟ್ಗಳಿಗೆ ತಿಳಿಸಿ ಹೇಳ್ರಿ ಇತ್ತೀಚಿನ ಡಾಕ್ಟರ್ಗಳು ತಿಳಿಸಿ ಹೋದಲ್ರಿ ಅದರಾಗ ಕರೋನಾ ಬಂದ ಮೇಲೆ ಅಂತ ಮೂರು ಫೀಟು ಆ ಕಡೆ ಮಾತಾಡೋ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟದೆ ತಿಳಿಸಿ ಹೇಳಕ್ಕೂ ದೊಡ್ಡ ಅನಾಹುತ ಮಾಡ್ಬಿಡ್ತದೆ ಬೆಂಗಳೂರು ಅಂತ ಒಂದು ಪಟ್ಟಣ ಸುತ್ತ ಹಳ್ಳಿಯಿಂದ ಜನ ಬರ್ತಾರೆ ತಾಲೂಕದಿಂದ ಬರ್ತಾರೆ ಹಳ್ಳಿ ಜನ ಮುಗ್ದಿರ್ತಾರೆ ಅವ್ರಿಗೆ ತಿಳಿಸಿ ಹೇಳೋದು ಭಾಳ ಮುಖ್ಯ ಆಗ್ತದೆ ಇವ್ರು ತಿಳಿಸಿ ಹೇಳೋದಲ್ಲ ಮೂತ್ರ ಪರೀಕ್ಷೆ ಮಾಡೋದು ಮೂತ್ರ ತುಂಬ ಆಗ್ತಾರೆ ಎಷ್ಟು ಥರ ಮುಖದ ಹೇಳೋಂಗ್ರಿ ಅವು ಹಳ್ಳಿ ಜನಕ್ಕೆ ಏನು ಗೊತ್ತಿರು ಪಾಪ ಎರಡು ಎರಡು ಲೀಟ್ರ್ ಬಾಡ್ಲಿ ತುಂಬ ಮಾಡ್ಬಿಡ್ತಾವೆ ಇನ್ನೂ ಕೆಲವೊಂದು ಕಡೆ ಬಾಟ್ಲಿ ಸಿಗೋಲ್ಲ ಎಳಿನೀರು ನೀರು ಕುಡಿದು ಎಳ್ನೀರ್ಗೆ ತಂದುಬಿಡ್ತಾವೆ ತಂದು ಡಾಕ್ಟ್ರ್ ಮುಂದೆ ಇಟ್ಬಿಡ್ತಾವ ಡಾಕ್ಟ್ರಿಗೆ ಹೇಳ್ತಾರೆ ಚಲೋ ಡಾಕ್ಟ್ರ ಮೂತ್ರ ಪರಸ್ ಮಾಡಿ ಅದಕ್ಕೆ ತಂದು ಇಟ್ಟಿವಿ ಅಂತಂದು ಎಲ್ಲಿ ನನಗೆ ಎಲ್ಲಿ ನೀರು ತಂದ್ರೆ ಅಂತಂದು ನಾ ಮುಂದೆ ಹೇಳಂಗಿಲ್ಲ ಇವೆಲ್ಲ ತಿಳ್ಕೊಂಡಿರಿ ನೀವು ಹಾಂ ನಾ ಕುಡ್ದು ನೀರು ಮತ್ತೆ ಕನ್ಫ್ಯೂಸ್ ಆಗಬಾಡ್ರೆ ಹಾಂ ಕೇಳಾಗತ್ತಾರೆ ನಿಜವಾಗಿ ಹೇಳ್ಬೇಕಾಗಿತ್ತು ಅಂತಂದ್ರೆ ಬಂಧುಗಳೇ ಇವು ಜನಸಾಮರ್ ನಾವು ನಮ್ಮ ನಿಮ್ಮ ನಡುವೆ ನಡೆದಂಥ ಹಾಸ್ಯ ಪ್ರಸಂಗಗಳು ನಾ ಏನು ಉಡ್ಸಿ ಹೇಳುವಂಥದ್ದಲ್ಲ ಬಂಧುಗಳೇ ಯಾವಾಗ ನಗು ಬರ್ತದಂದ್ರೆ ಕಲ್ಪನೆ ಮಾಡ್ಕೊಂತೀವಿ ನಾವು ಕಲ್ಪನೆ ಮಾಡ್ಕೊಂಡಾಗ ನಗು ಬರ್ತದೆ ಬಂಧುಗಳು ನಿಜವಾಗಿ ಹೇಳ್ಬೇಕಾಗಿತ್ತು ಅಂತ ಭಾಳ ಜನ ಹೆಣ್ಮಕ್ಳು ಬಂದಿರಿ ಭಾಳ ಸಂತೋಷಮ್ಮ ನಿಜವಾಗಿ ಹೇಳ್ಬೇಕಂತಂದ್ರೆ ಪ್ರಾಣೇಶ್ವರ ಯಾವಾಗಲೂ ಹೇಳ್ತಾರೆ ಹೆಣ್ಣು ಮಕ್ಕಳಿಗೆ ಜಾಸ್ತಿ ಆಯುಷ್ ಅಂತ ಒಂದು ಚಪ್ಪಾಳೆ ಇರಲಮ್ಮ ಯಾಕೆ ಹೆಣ್ಣು ಮಕ್ಕಳಿಗೆ ಜಾಸ್ತಿ ಆಯುಷ್ ಅಂತಂದ್ರೆ ಬಂಧುಗಳೇ ಮೇಕಪ್ಲಿಂದ ಮುಂಜಾನೆ ಹಿಡಿದು ರಾತ್ರಿ ತನಕ ಮೇಕಪ್ ಹಚ್ಕೊಂಡು ತಿರುಗಾಡಿ ಬಿಡ್ತಾರೆ ರಾತ್ರಿ ಅಮ್ಮದೂತು ಬಂದು ನೋಡ್ತಾನೆ ಇವ್ರ ಮುಖ ತೋಕ ಮಕ್ಕೊಂಡಿರ್ತಾರೆ ಏ ಈಕೆ ಅಲ್ಲಲೇ ಬೇರೆ ಕಂತ್ರಿ ವಾಪಸ್ ಹೋಗ್ಬಿಡ್ತಾನೆ ಅವ್ ಮೇಕಪ್ ಹಚ್ಕೊಂಡು ಬಾ ಇವ್ ನೋಡ್ರಿ ಈ ಮೇಕಪ್ ಹಚ್ಕೊಂಡು ನೋಡ್ರಿ ಗಂಡ ಗಂಡನ ರೊಕ್ಕ ತೊಗೊಂಡು ಗಂಡಗೆ ಹುಚ್ಚು ಮಾಡ್ತಾರೆ ಇವ್ರು ಹಾ ಮೇಕಪ್ಪು ಬ್ಯೂಟಿ ಪಾರ್ಲರ್ ಮುಂದೆ ಕುಂತಂತ ಭಿಕ್ಷಕಗ ಇನ್ನ ತನಕ ಕನ್ಫ್ಯೂಸ್ ಅದಂತರಿ ಒಳಗೆ ಹೋದಕ್ಕೆ ಯಾಕೆ ವಾಪಸ್ಸ ಬಂದಿಲ್ಲ ನೋಡ್ರಿ ಬಂದ ಮೇಲೆ ಕೊಡ್ತೀನಂತಂದೇಳ ಆ ಕಡೆ ಆಗೇಳ ನಿಜವಾಗಿ ನ್ಯಾಚುರಲ್ ಬ್ಯೂಟಿಗಳು ಅಂದ್ರೆ ಗಂಡು ಮಕ್ಕಳು ಬಂದ್ಕೊಳ್ಳ ನಿಜವಾಗಿ ಹೇಳ್ಬೇಕಾಗಿತ್ತು ಯಾಕೆ ಹೇಳ್ತೀನಿ ಅಂತಂದ್ರೆ ಬಂದ್ಗಳೇ ನಾವು ಕಟಿಂಗ್ ಶಾಪಿಗೆ ಹೋಗಿ ಬಂದ್ಮೇಲೆ ಜಳಕ ಮಾಡ್ತೀವಿ ಇವ್ರು ಬ್ಯೂಟಿ ಪಾರ್ಲರ್ಗೆ ಹೋಗಿ ಬಂದ್ಮೇಲೆ ಜಳಕ ಮಾಡಂತ ಹೇಳಿದ್ರು ನೋಡಮ್ಮ ಸಾಧ್ಯನಿಲ್ಲ